ವಿಜಯಪುರದಲ್ಲಿ ಕುಡಿಯುವ ನೀರಿಗಾಗಿ ಹಾಹಾಕಾರ ಆರಂಭ ಆಗಿದೆ. ವಿಜಯಪುರ ಜಿಲ್ಲೆಯ ತಿಕೋಟ ತಾಲೂಕು ಕರಾಡದೊಡ್ಡಿ ಜನರ ಪರದಾಟವನ್ನ ನೋಡ್ತಾ ಇರಬಹುದು. ನಗರದಿಂದ ಕೇವಲ 3-4 ಕಿಲೋಮೀಟರ್ ದೂರದಲ್ಲಿರುವಂತ ಕರಾಡದೊಡ್ಡಿ ಇದು 1 ಕಿಲೋಮೀಟರ್ ನಷ್ಟು ದೂರ ಹೋಗಿ ನೀರನ್ನ ತರಬೇಕಾಗಿದೆ ಅಲ್ಲಿನ ಗ್ರಾಮಸ್ಥರು. ಅಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಸುಮಾರು 300ಕ್ಕೂ ಅಧಿಕ ಕುಟುಂಬಗಳು ವಾಸ ಇದೆ. ಯಾವುದೋ ಒಂದು ಎರಡು ಕುಟುಂಬ ಇದೆ ಅಲ್ಲಿಗೆ ಬೇಸಿಕ್ ಫೆಸಿಲಿಟಿ ಕೊಡೋದಕ್ಕಾಗಲ್ಲ ಅನ್ನೋದಕ್ಕೆ 300ಕ್ಕೂ ಅಧಿಕ ಕುಟುಂಬಗಳು ಈ ಗ್ರಾಮದಲ್ಲಿದೆ. ಶಾಲಾ ಮಕ್ಕಳು ಸಹಿತ ಅಪಾಯ ಲೆಕ್ಕಿಸದೆ ಬಾವಿಗೆ ಇಳಿದು ನೀರು ತರುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವ ಶತಮಾನದಲ್ಲಿ ಇದೀವಿ ನಾವು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸ್ಕೂಲ್ಗೆ ಹೋಗಬೇಕಿರೋ ಮಕ್ಕಳು ಬಿಂದಿಗೆ ಇಟ್ಕೊಂಡು ಬಾವಿಯಲ್ಲಿ ನೀರು ತರೋದಕ್ಕೆ ಹೋಗ್ತಾರೆ, ಕೆರೆಯಲ್ಲಿ ನೀರು ತರೋದಕ್ಕೆ ಹೋಗ್ತಾರೆ ಅಂದರೆ ನೀರು ತೆಗೆಯೋದಕ್ಕೆ ಹೋಗಿದ್ರೆ ಯಾರು ಜವಾಬ್ದಾರರು? ಒಂದು ಎರಡು ಕುಟುಂಬ ಅಲ್ಲ, 300ಕ್ಕೂ ಅಧಿಕ ಕುಟುಂಬಗಳು ಈ ಗ್ರಾಮದಲ್ಲಿದೆ. ನೀರಿಂದ ಅದು ದೂರ ದೂರ ಬಾವಿಗಳು ಆವಾದವ್ರಿ, ನೀರು ಹೊಟ್ಟೆ ಸಾಲಂಗಿಲ್ಲ ರೀ. ಮತ್ತು ಸಣ್ಣ ಸಣ್ಣ ಹುಡುಗರು ಅವು ಇವು ಬಾಯಿಗೆ ಬರ್ತಾರೆ. ಚಲೋ ಇವಂಥ ಹೊಲಸು ನೀರನ್ನೇ ಕುಡಿಬೇಕಲ್ಲ ರೀ. ಮತ್ತು ನಾವು ಏನು ತರ ಕುಡಿಬೇಕು ರೀ? ಬೋರಿನ ನೀರು ಅವು ಎಲ್ಲಿ ಒಂದು ಅರ್ಧ ತಾಸು ಬಿಟ್ರೆ ತಾಸು ಬಿಟ್ರೆ ಸರಿಯಾಗಿ ಲೈಟ್ನೂ ಇರಂಗಿಲ್ಲ. ಕೊಟ್ಟರೆ 3 ತಾಸು ಕೊಡ್ತಾರೆ, ಅದ್ರಾಗಿನ್ನು 1.5 ತಾಸು ಹಿಂಗೆ ಇದು ಅದ ಇದು ಮಾಡ್ತಾರೆ ರೀ. ಮತ್ತು ನಾವು ಏನು ತರ ಕುಡಿಬೇಕು ರೀ? ಈಗ ನಮ್ಗೆ ಮನೆ ಮನೆ ನಳ ಆಗ್ಬೇಕು ರೀ. ನಳ ಇತ್ತಂದ್ರೆ ಮತ್ತು ನೀರು ಪುರೋಟಾಕೆ ಹಿಂಗೆ ಇಂಥ ಬಾಯಿಂದೇನು ಅದು 2 ಕಿಲೋಮೀಟರ್ ಗತ್ಲೆ ನೀರು ತಂದು ತೊಗೊಂಡು ಹೋಗ್ಯಾವ ಅಂದ್ರೆ ಏನು ಪುರೋಟಾಕವ್ ರೀ? ಒಗ್ಯಾನ್ಕ ಭಾಂಡ್ಯಾಕ ಮತ್ತು ಅಡ್ಗಿಗೆ ಎಲ್ಲ ಏನು ಮಾಡ್ಬೇಕು ರೀ ನಾವು? ಈಗ ಬಾವಿಗೆ ಚಿಡಿ ಇಲ್ಲ ಏನಿಲ್ಲ ರೀ, ಪಟ್ನ ಕಾಲ್ಜರ್ ಒಳಗೆ ಬಿದ್ದರೆ ಹೆಂಗೆ ರೀ? ಮತ್ತೇನು ಮಾಡೋದು ರೀ? ಸಣ್ಣ ಸಣ್ಣ ಹುಡುಗರ್ನು ಬರ್ತಾವ ರೀ, ಬಿದ್ದರೆ ಏನು ಮಾಡಿ ಯಾರಿಗೆ ಇಟ್ಕೊಳ್ಳೋದೈತಿ ರೀ? ಹಾಂ, ಗೌರ್ಮೆಂಟ್ನವ್ರು ಮಾಡ್ಬೇಕಿಲ್ಲ ರೀ, ನಳ ನೀರಿ ಮನೆ ಮನೆ ನಳ ರೀ ಮಾಡ್ಬೇಕಿಲ್ಲ ರೀ? ಹಾಂ, ಈಗ ಬೇರೆ ಬೇರೆ ದೊಡ್ಡಿನವರು ಅವ್ರು ಎಲ್ಲರಿಗೂ ಮಾಡ್ಯಾರಿ, ಮತ್ತು ನಮ್ಗೆ ಯಾಕೆ ಮಾಡಿಲ್ಲ ರೀ? ನಮಗೂ ಮಾಡಿಕೊಡ್ಬೇಕಿಲ್ಲ ರೀ? ಮತ್ತೆ ಮಿಸ್ರೇ ರೀ.